ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ರಷ್ ಅಪ್ ಯುವರ್ ನಾಲೇಜ್ ಬ್ರಾಹ್ಮಿ ಒಂದು ಅದ್ಭುತವಾದ ಔಷಧೀಯ ಸಸ್ಯ ಹಾಗೆ ಒಂದೆಲಗವು ಕೂಡ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಬ್ರಾಹ್ಮಿ ಮತ್ತು ಒಂದೆಲಗ ಎರಡು ಒಂದೇನಾ ಅಥವಾ ಬ್ರಾಹ್ಮಿ ಮತ್ತು ಒಂದೆಲಗ ಸಸ್ಯಗಳು ಬೇರೆ ಬೇರೆನಾ ಅಂತ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಈ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಬ್ರಾಹ್ಮಿ ಮತ್ತು ಒಂದೆಲಗ ಸಸ್ಯ ಎರಡು ಒಂದೇನಾ ಅಥವಾ ಬೇರೆ ಬೇರೆ ಜಾತಿಯ ಸಸ್ಯಗಳ ಹಾಗೆ ಇದರ ಉಪಯೋಗ ಮತ್ತು ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ಖ್ಯಾತ ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಜೇಶ್ ಪಾಯಿರಿ ಇವರಿಂದ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವು ನನ್ನ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಬ್ರಾಹ್ಮಿ ಮತ್ತು ಅದರ ಉಪಯೋಗವನ್ನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಅದರೊಂದಿಗೆ ಬ್ರಾಹ್ಮಿಗೂ ಮತ್ತು ಒಂದೆಲಗಕ್ಕೂ ಇರುವ ವ್ಯತ್ಯಾಸವನ್ನು ನಿಮಗೆ ತಿಳಿಸ್ಲಿಕ್ಕೆ ಇದ್ದೇನೆ ಸ್ನೇಹಿತರೆ ನನ್ನ ಕೈಯಲ್ಲಿ ಎರಡು ಗಿಡಗಳು ನೀವು ಕಾಣ್ತಾ ಇದ್ದೀರ ಸಾಮಾನ್ಯವಾಗಿ ನಾವು ಇದನ್ನು ಬ್ರಾಹ್ಮಿ ಅಂತೇಳಿ ಹೇಳಿ ಯೂಸ್ ಮಾಡ್ತೇವೆ ಆ್ಯಕ್ಚುಲಿ ನಿಜವಾದ ಬ್ರಾಹ್ಮಿಯನ್ನು ಅಂತ ಹೇಳಿದರೆ ಇದು ಸೆಂಟೆಲ್ಲಾ ಏಷ್ಯಾಟಿಕಾ ಎನ್ನುವಂತಹ ಒಂದು ಲ್ಯಾಟಿನ್ ನೇಮಿನೊಂದಿಗೆ ಇದನ್ನು ಕರೆಯಲ್ಪಡುತ್ತೇವೆ ಈ ಒಂದು ಗಿಡವನ್ನು ಬಕೋಪ ಮನಾರಿಯಾ ಎನ್ನುವಂತಹ ಒಂದು ಲ್ಯಾಟಿನ್ ನೇಮ್ನೊಂದಿಗೆ ನಾವು ಕರೀತಾ ಇದ್ದೇವೆ ಎರಡರ ನಡುವಿನ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋದರೆ ಇದರ ಕ್ವಾಲಿಟಿಗೂ ಹಾಗೆ ಒಂದೆಲಗದ ಕ್ವಾಲಿಟಿಗೂ ಬ್ರಾಹ್ಮಿಯ ಕ್ವಾಲಿಟಿಗೂ ಅಷ್ಟೊಂದು ವ್ಯತ್ಯಾಸವಿಲ್ಲ ಕೆಮಿಕಲ್ ಕಾಂಪೋಸಿಷನ್ ನಾವು ನೋಡ್ತಾ ಹೋದರೆ ಆಲ್ಕೊಲೈಟ್ಸ್ಗಳನ್ನು ನೋಡ್ತಾ ಹೋದರೆ ಇದರಲ್ಲಿರುವ ಆಲ್ಕೊಲೈಟ್ಸಿಗೂ ಈ ಗಿಡದಲ್ಲಿರುವ ಆಲ್ಕೊಲೈಟ್ಸ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ಆದರೆ ರಿಸಲ್ಟ್ಸನ್ನು ನಾವು ನೋಡ್ತಾ ಹೋದರೆ ಎರಡರಲ್ಲೂ ಹೆಚ್ಚು ಕಡಿಮೆಯಾದ ಒಂದೇ ರೀತಿಯಾದಂತಹ ರಿಸಲ್ಟ್ಸ್ ಅದು ಬರ್ತದೆ ಆದರೆ ಮೋರ್ ಪಟೆಂಟಾಗಿ ಈ ಒಂದು ಗಿಡದಲ್ಲ ಒಂದು ವೈಶಿಷ್ಟ್ಯವಾಗಿದೆ ಸೊ ಈ ಬ್ರಾಹ್ಮಿಯನ್ನು ಉಪಯೋಗಿಸಿದ್ರಿಂದ ಏನೆಲ್ಲ ಲಾಭಗಳಾಗ್ತದೆ ಅಂತ ನೋಡ್ತಾ ಹೋದರೆ ಇದು ಅತ್ಯಂತ ಮಹತ್ವದ ಒಂದು ಪಾರ್ಟ್ ಎಫೆಕ್ಟ್ ಆಗುವಂಥದ್ದು ಅಂತೇಳಿ ಹೇಳಿದರೆ ನಮ್ಮ ಬ್ರೈನಿಗೆ ನಮ್ಮ ಮಿದಿಳಿನ ಶಕ್ತಿಯಲ್ಲಿ ಅಂತೇಳಿ ಹೇಳಿದರೆ ಸಣ್ಣ ಮಗುವಾಗಿರುವಾಗ ಜ್ಞಾಪಕ ಶಕ್ತಿಯ ವೃದ್ಧಿಗಾಗಿರ್ಬೋದು ಅಥವಾ ಉತ್ತಮ ನಿದ್ರೆ ಮಾಡಲಿಕ್ಕೆ ಇರ್ಬೋದು ಅಥವಾ ಕೇಶವಾಗಿ ಅಂಥೇಳಿ ಹೇಳಿದರೆ ಕೂದಲಿನ ಬಣ್ಣವನ್ನು ಕಪ್ಪಾಗಿ ಮೇಂಟೈನ್ ಮಾಡಲಿಕ್ಕಿರ್ಬೋದು ಅಥವಾ ವ್ಯಾರಿಕೋಸ್ ಅಲ್ಸರ್ನಂತಹ ಕಾಯಿಲೆಗಳಿರ್ಬೋದು ಅದರಲ್ಲಿ ಗುಣಪಡಿಸ್ಲಿಕ್ಕೂ ಸಹ ಇದನ್ನು ಯೂಸ್ ಮಾಡ್ತಾರೆ ಮುಖ್ಯವಾದ ಯೋಗಗಳನ್ನು ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಎಲ್ರಿಗೂ ತಿಳಿದಿರುವಂಥದ್ದು ಬ್ರಾಹ್ಮೀಗ್ರತ ಬ್ರಾಹ್ಮಿ ವಟಿ ಇದೆಲ್ಲ ಈ ಒಂದು ಬ್ರಾಹ್ಮಿ ಗಿಡದಿಂದ ಆಗಿರ್ತದೆ ಸೊ ಈ ಬ್ರಾಹ್ಮಿ ಗಿಡವನ್ನು ಯಾವುದೆಲ್ಲ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ದಿನನಿತ್ಯದಲ್ಲಿ ಯೂಸ್ ಮಾಡೋದು ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಸಣ್ಣ ಮಕ್ಕಳಿಗೆ ಇದರ ಎಲೆಯ ಅಥವಾ ಹೋಲ್ ಪ್ಲಾಂಟಿನ ಗುದ್ದಿ ಅದರ ರಸವನ್ನು ತೆಗೆದು ಸ್ವಲ್ಪ ಜೇನುತುಪ್ಪದೊಂದಿಗೆ ಕೊಡೋದರಿಂದ ಆ ಮಕ್ಕಳಲ್ಲಿ ಒಂದು ಜ್ಞಾಪಕ ಶಕ್ತಿಯ ವೃದ್ಧಿಗೆ ಇದು ಅತ್ಯಂತ ಸಹಾಯಕ ಆಗುತ್ತೆ ಬ್ರಾಹ್ಮಿಯಲ್ಲಿ ನಾವು ಪಂಚಾಂಗವನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿದರೆ ಬೇರು ಅದರ ದಂಟಿರ್ಬೋದು ಎಲೆ ಹೂ ಬಿಡುವಂಥದ್ದು ಹೂವು ಅಥವಾ ಸಣ್ಣ ಕಾಯಿ ಬಿಡ್ತದೆ ಅದನ್ನು ಎಲ್ಲದನ್ನೂ ಯೂಸ್ ಮಾಡ್ತೇವೆ ಅದೇ ರೀತಿಯಲ್ಲಿ ಈ ಒಂದು ಒಂದೆಲಗದಲ್ಲೂ ಸಹ ಈ ಪಂಚಾಂಗವನ್ನು ಅಂದರೆ ಐದು ಭಾಗಗಳನ್ನು ನಾವು ಯೂಸ್ ಮಾಡ್ಬೋದು ಇದರ ಸಣ್ಣ ಮಕ್ಕಳಲ್ಲಿ ಇದನ್ನು ಬೇರನ್ನು ಬೇರೆ ಏನಂದರೆ ಆ ಗಡ್ಡೆ ರೀತಿಯಲ್ಲಿರ್ತದೆ ಒಂದು ಸಣ್ಣ ಗಡ್ಡೆ ರೀತಿಯಲ್ಲಿ ಅದನ್ನು ತೇದಿ ಹಾಕೋದ್ರಿಂದ ಸಹ ಅದು ಆರೋಗ್ಯಕ್ಕೆ ತುಂಬ ಉತ್ತಮವಾಗದ್ದು ಅಂದರೆ ಅಷ್ಟು ಒಂದು ತುಂಬ ವಿಪರೀತವಾದಂತಹ ಒಂದು ಶೀತಕಾರಿ ಗುಣವನ್ನು ಈಗ ಗಡ್ಡೆ ಅನ್ನುವಂಥದ್ದು ಹೊಂದಿರೋದಿಲ್ಲ ಹಾಗಾಗಿ ಅದನ್ನು ಗಡ್ಡೆಯ ಮಕ್ಕಳಲ್ಲಿ ತೇದಿಯ ಬಜೆಯ ಜೊತೆಗೆ ತೇದಿ ಹಾಕಲಿಕ್ಕೆ ಸಹ ಯೂಸ್ ಮಾಡಲಾಗ್ತಾ ಇದೆ ಅದಲ್ಲದೆ ಇದನ್ನು ಚಟ್ನಿ ರೂಪದಲ್ಲಿ ಅಥವಾ ತಂಬಳಿ ರೂಪದಲ್ಲಿಯೂ ಸಹ ನಮ್ಮ ಆರೋಗ್ಯ ವರ್ಧನೆಗೆ ನಾವು ಯೂಸ್ ಮಾಡಬಹುದು ಯಾರಿಗೆ ವ್ಯಾರಿಕೋಸ್ ವೇನ್ ಇದೆ ಅಥವಾ ವ್ಯಾರಿಕೋಸ್ ಅಲ್ಸರ್ ಇದೆ ಅಂಥವರು ಆ ವ್ಯಾರಿಕೋಸ್ ಅಲ್ಸರ್ನ ಆ ಭಾಗಕ್ಕೆ ಈ ಪ್ಲಾಂಟನ್ನು ಶುಭ್ರವಾಗಿ ತೊಳೆದು ಜಜ್ಜಿ ಅದನ್ನು ಹಾಕಿ ಬ್ಯಾಂಡೇಜ್ ಮಾಡೋದ್ರಿಂದ ಸಹ ಆ ಗಾಯಗಳು ಗುಣ ಆಗಲಿಕ್ಕೆ ಇದು ಸಹಕಾರಿಯಾಗ್ತದೆ ಅದಲ್ಲದೆ ವ್ಯಾರಿಕೋಸ್ ವೇನ್ಸಲ್ಲಿ ಪಂಪಿಂಗ್ ಆ್ಯಕ್ಷನನ್ನು ಸಹ ಇಂಪ್ರೂವ್ ಮಾಡಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗ್ತದೆ ಅದು ಅಲ್ಲದೆ ಇದು ಈ ಕೇಶವಾಗಿ ಅಂತೇಳಿ ಹೇಳಿದರೆ ಇದನ್ನು ಆಯಿಲ್ಗಳನ್ನು ತಯಾರಿಸ್ಬಿಟ್ಟು ತಲೆಗೆ ಅಪ್ಲೈ ಮಾಡೋದ್ರಿಂದ ನಮ್ಮಲ್ಲಿ ಕೂದಲು ಬೆಳ್ಳಗಾಗೋದನ್ನು ತಡಿಲಿಕ್ಕೆ ಸಹಾಯಕ ಆಗುತ್ತೆ ಮೀಸಲ್ಸ್ ಅಂತೇಳಿ ಹೇಳಿದರೆ ಸಣ್ಣ ಮಕ್ಕಳಲ್ಲಿ ಆಗಿರುವಂತಹ ಮೀಸಲ್ಸ್ನಲ್ಲಿ ಇದನ್ನು ಸ್ನಾನದ ಜೊತೆಗೆ ಇದನ್ನು ಗುದ್ದಿ ಹಾಕಿಬಿಟ್ಟು ಮೈಯನ್ನು ತೊಳೆಸೋದು ಮಕ್ಕಳ ಮೈಯನ್ನು ತೊಳಸೋದ್ರಿಂದ ಆ ರೋಗ ನಿವಾರಣೆಗೂ ಸಹ ಇದು ಅತ್ಯಂತ ಸಹಾಯಕ ಆಗುತ್ತೆ ಅದಲ್ಲದೆ ಇದರಲ್ಲಿ ನಾವು ಮುಖ್ಯವಾಗಿ ನಾವು ನೋಡಬೇಕಂತೇಳಿ ಹೇಳಿದ್ರೆ ಈ ಎಲೆಯ ಒಂದು ಸ್ಟ್ರಕ್ಚರ್ ಈ ಸ್ಟ್ರಕ್ಚರನ್ನು ನೋಡ್ತಾ ಹೋದರೆ ಇದು ಮಿದುಳಿನ ಸಮಾನಾಂತರವಾದ ಒಂದು ಸ್ಟ್ರಕ್ಚರನ್ನು ಹೊಂದಿದೆ ಸೊ ಈ ಒಂದು ಸ್ಟ್ರಕ್ಚರ್ನಲ್ಲಿ ಇರುವಂತಹ ಸ್ಟ್ರಕ್ಚರ್ ಸಮಾನಾಂತರ ಹೊಂದಿರೋದರಿಂದ ಮಿದುಳಿನ ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಕೆಲವೊಬ್ಬರ ಮನೆಯಲ್ಲಿ ಮಕ್ಕಳು ಮಾತನಾಡುವುದು ಲೇಟಾಗಿ ಮೈಲ್ ಮೈಲ್ಸ್ಟೋನ್ಗಳು ಡಿಲೇ ಇದ್ದರೆ ಇದನ್ನು ನಲವತ್ತೆಂಟು ದಿವಸಗಳ ಈ ಇದರ ರಸವನ್ನು ಕೊಡೋದರಿಂದ ಆ ಮಕ್ಕಳ ಮೈಲ್ಸ್ಟೋನ್ ಡಿಲೇ ಆಗುವುದನ್ನು ತಡೆಯಲಿಕ್ಕೆ ಇದು ಅತ್ಯಂತ ಸಹಕಾರಿಯಾಗ್ತದೆ ಹಾಗೆಯೇ ಇದರ ಎರಡರ ನಡುವಿನ ವ್ಯತ್ಯಾಸಗಳು ಬಹಳಷ್ಟು ಇಲ್ಲ ಒಂದರ ಬದಲಿಗೆ ಇನ್ನೊಂದನ್ನು ಯೂಸ್ ಮಾಡಿಕೊಂಡು ಖಂಡಿತವಾಗಲು ಮಾಡಿದರೆ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾಗಿದೆ ಅದಲ್ಲದೆ ಇದು ಸಾಧಾರಣವಾಗಿ ಇದು ಎಲ್ಲ ಕಡೆಗಳಲ್ಲೂ ಸೌತ್ ಇಂಡಿಯಾದಲ್ಲಿ ದೊರೆಯುತ್ತದೆ ಇದನ್ನು ಸಹ ಬೆಳೆಸಬೇಕಾಗತ್ತೆ ಇದು ವೈಲ್ಡ್ ಆಗಿ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ ಸೊ ಈ ಒಂದು ಬ್ರಾಹ್ಮಿ ಅಂತೇಳಿ ನಾವು ಏನು ಒಂದೆಲೆಗೆವನ್ನು ಯೂಸ್ ಮಾಡ್ತೀವಿ ಇದು ಎಲ್ಲ ಕಡೆಗಳಲ್ಲೂ ದೊರೆಯುತ್ತದೆ ಈ ಬ್ರಾಹ್ಮಿ ಅನ್ನುವಂಥದ್ದು ಸ್ವಲ್ಪ ಆಗಿದೆ ಹಾಗಾಗಿ ಯಾವ ಮಕ್ಕಳಲ್ಲಿ ಕಫ ಪದೇ ಪದೇ ಆಗುತ್ತೆ ಕಫಕಾರಕ ಮಕ್ಕಳಲ್ಲಿ ಜೇನುತುಪ್ಪ ಯೂಸ್ ಮಾಡಿನೇ ಕೊಡಬೇಕು ಒಂದನೇದು ಎರಡನೆಯದಾಗಿ ಸಂಜೆ ಸೂರ್ಯಾಸ್ತನ ಮಾನದ ನಂತರ ಬ್ರಾಹ್ಮಿಯನ್ನು ಯಾವುದೇ ಕಾರಣಕ್ಕೂ ಅದರ ಸ್ವರಸವನ್ನು ಬ್ರಾಹ್ಮಿ ಸ್ವರಸವನ್ನು ಯೂಸ್ ಮಾಡಬಾರ್ದು ಸೊ ಬ್ರಾಹ್ಮಿ ಸ್ವರಸವನ್ನು ಯೂಸ್ ಮಾಡೋದಾದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಅಥವಾ ಸೂರ್ಯನ ಮುಳುಗಿದ ನಂತರ ಯಾವುದೇ ಕಾರಣಕ್ಕೂ ಈ ಬ್ರಾಹ್ಮಿ ಬ್ರಾಹ್ಮಿಯನ್ನುವಂಥದ್ದನ್ನು ಯೂಸ್ ಮಾಡಬಾರ್ದು ಹಾಗೆ ಬ್ರಾಹ್ಮಿಯನ್ನು ಕೆಲವೊಂದು ಕಂಡೀಷನ್ಸ್ ಕೆಮ್ಮು ಇದೆ ವಿಪರೀತವಾದ ಕೆಮ್ಮು ಇದೆ ಅಂಥ ಕಂಡೀಷನಲ್ಲಿ ನಿತ್ಯ ಸೇವನೆ ಮಾಡಲಿಕ್ಕೆ ಹೋಗಬೇಡಿ ಅದು ಕಫವನ್ನು ದೇಹದಲ್ಲಿ ಕಫದ ಅಂಶವನ್ನು ಜಾಸ್ತಿ ಮಾಡ್ತದೆ ಇನ್ಫೆಕ್ಷನ್ ಜಾಸ್ತಿ ಆಗುವಂತಹ ಒಂದು ಚಾನ್ಸಸ್ ಇದೆ ನಮಸ್ತೆ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಫ್ರೆಂಡ್ಸ್ ಬ್ರಾಹ್ಮಿ ಮತ್ತು ಒಂದೆಲಗ ಸಸ್ಯಗಳ ಅದ್ಭುತ ಪ್ರಯೋಜನಗಳನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊತ್ತಿ ಹಾಗೆ ಈ ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ಹೆಲ್ದಿ ಇನ್ಫಾರ್ಮೇಷನ್ಗಾಗಿ ಬ್ರಷ ಪ್ಯೂರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು